ಶುಭೋದಯ ಮಕ್ಕಳೇ, ನಿಮಗೆಲ್ಲ ಕನ್ನಡ ಕ್ಲಾಸಿಗೆ ಸ್ವಾಗತ. ಈಗಾಗಲೇ ನೀವು ಎ ತನಕ ಸ್ವರಗಳನ್ನು ಹೇಗೆ ಓದೋದು, ಅದರಿಂದ ಶುರುವಾಗುವ ಶಬ್ದಗಳನ್ನು ಹೇಗೆ ಓದೋದು ಮತ್ತು ಹೇಗೆ ಬರೆಯೋದು ಅಕ್ಷರನ ಅಂತ ಕಲ್ತಿದ್ದೀರಾ. ಮುಂದಿನ ಅಕ್ಷರ ಐ. ಯಾವ ಅಕ್ಷರ ಇದು? ಐ. ಐದಿಂದ ಯಾವ್ಯಾವ ಶಬ್ದ ಬರುತ್ತೆ ಅಂತ ನೋಡಿ. ಐ ಐವರು. ಐವರು ಅಂದರೆ ಐದು ಜನ ಮಕ್ಕಳಿದಾರಲ್ಲ ಇಲ್ಲಿ, ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ಐವರು. ಐ ಐರಾವತ. ಐ ಐದು. ಕನ್ನಡದೊಳಗ ನಂಬರ್ ಫೈವ್ ಇರ್ತದಲ್ಲ, ಅದಕ್ಕೆ ಏನಂತಾರೆ ಐದು. ಇನ್ನೊಂದ್ಸರಿ ಓದ್ತೀನಿ ಮಕ್ಕಳೇ. ಐ ಐವರು. ಐ ಐರಾವತ. ಐ ಐದು. ಇದಾದ್ಮೇಲೆ ಇಲ್ಲಿ ಒಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ, ಐಸ್ ಕ್ರೀಮ್ ಚಿತ್ರ ಬರೆಯಿರಿ ಅಥವಾ ಅಂಟಿಸಿ. ಇಲ್ಲಿ ಕೊಟ್ಟಿರುವ ಬಾಕ್ಸ್ ಅಲ್ಲಿ ನೀವು ಐಸ್ ಕ್ರೀಮ್ ಚಿತ್ರನ ಬಿಡಿಸಿ ಅದಕ್ಕೆ ಕಲರ್ ಮಾಡಬೇಕು. ನೀವು ಕೋನ್ ಐಸ್ ಕ್ರೀಮ್ನು ಮಾಡಬಹುದು, ಇಲ್ಲಾಂದ್ರೆ ಕ್ಯಾಂಡಿ ಕೂಡ ಮಾಡಬಹುದು. ಆಯ್ತಾ? ಇಲ್ಲಿ ನೋಡಿ, ಐದು ದಳದ ಹೂವಿನ ಚಿತ್ರ ಬರೆಯಿರಿ ಅಥವಾ ಅಂಟಿಸಿ. ಐದು ದಳ ಅಂದ್ರೆ ಐದು ಎಸಳಿರುತ್ತಲ್ಲ, ಎಸಳಿರೋ ಹೂವಿನ ಚಿತ್ರ. ನಾನು ಬಿಡಿಸಿ ತೋರಿಸ್ತೀನಿ. ಇಲ್ಲಿ ನೋಡಿ, ಹೀಗೆ ಮಾಡಿ ಒಂದು ಹೂವಿನ ಚಿತ್ರನ ನೀವು ಬಿಡಿಸ್ಬೇಕು. ಅದಕ್ಕೆ ಐದು ಎಸಳು ಇರಬೇಕು, ಅಂದ್ರೆ ಐದು ದಳ ಇರಬೇಕು. ಐದು ದಳ ಇದ್ರೆ ಅದಕ್ಕೇನಂತಾರೆ ಐದಳ. ಇದು ನೋಡಿ, ಒಂದು ಎರಡು ಮೂರು ನಾಲ್ಕು ಐದು, ಇದು ಐದು ದಳದ ಹೂವಿನ ಚಿತ್ರ ಇದೆ. ಇದಕ್ಕೆ ನೀವು ಕಲರ್ ಕೂಡ ಹಚ್ಚಬಹುದು. ಆಯ್ತಾ? ಇಲ್ಲಿ ನೋಡಿ, ಇದಾದ ನಂತರ ಇಲ್ಲಿ ಕೊಟ್ಟಿರುವ ಎರಡು ಗೆರೆಗಳಲ್ಲಿ ನೀವು ತೀಡಿ ಬರಿಬೇಕು ಐ ಅಕ್ಷರನ. ಇಲ್ಲಿಂದ ಶುರು ಮಾಡಿ ಮಕ್ಕಳೇ, ಹೀಗೆ ಮಾಡಿ, ಹೀಗೆ ತಗೊಂಡೋಗಿ ಹೀಗೆ ನಿಲ್ಲಿಸ್ಬೇಕು. ಹೀಗೆ ನೋಡಿ, ಇದು ಐ. ಯಾವ ಅಕ್ಷರ ಇದು? ಐ. ಇದೇ ರೀತಿಯಾಗಿ ನೀವು ಈ ಗೆರೆಯಲ್ಲಿ ಕೂಡ ತಿದ್ದಬೇಕು. ಇಲ್ಲಿ ಕೆಳಗೆ ಟ್ರೇಸ್ ಮಾಡ್ಲಿಕ್ಕಂತ ಲೈನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ನೀವು ಟ್ರೇಸ್ ಮಾಡಿ ಕೆಳಗಿನ ಗೆರೆಗಳಲ್ಲಿ ಕೂಡ ಬರಿಬೇಕು. ಬರಿಬೇಕಾದ್ರೆ ಗೆರೆಗಳಿಗೆ ತಾಗಿಸಿ ಬರೆಯಿರಿ ಮತ್ತು ಶಬ್ದಗಳನ್ನ ಉಚ್ಚಾರ ಮಾಡ್ತಾ ಬರಿಬೇಕು. ಐ ಐವರು, ಐ ಐದು, ಐ ಐರಾವತ, ಐ ಐದಳ, ಐ ಐಸ್ ಕ್ರೀಮ್, ಹೀಗೆ ಬೇರೆ ಬೇರೆ ಶಬ್ದಗಳಿವೆ, ಅದನ್ನ ನೀವು ಉಚ್ಚಾರ ಮಾಡ್ತಾ ಬರಿಬೇಕು. ಮತ್ತು ಕೆಳಗೆ ಕೊಟ್ಟಿರುವ ನಾಲ್ಕು ಗೆರೆಗಳನ್ನು ಕೂಡ ಇದೇ ರೀತಿಯಾಗಿ ಬರೆದು ಮುಗಿಸ್ಬೇಕು. ಆಯ್ತಾ? ಇದಾದ್ಮೇಲೆ ಮುಂದಿನ ಅಕ್ಷರ ಓ. ಓದಿಂದ ಯಾವ್ಯಾವ ಶಬ್ದ ಶುರು ಆಗುತ್ತೆ ಅಂತ ನೋಡಿ ಮಕ್ಕಳೇ. ಓ ಒದೆ ಅಂದ್ರೆ ಕಿಕ್ ಮಾಡೋದು. ಓ ಒದೆ. ಓ ಒಣಮರ. ಓ ಒಗೆ. ಇವಳೇನ್ ಮಾಡ್ತಾ ಇದ್ದಾಳೆ ಇಲ್ಲಿ? ಬಟ್ಟೆನ ತೊಳಿತಾ ಇದ್ದಾಳೆ, ಬಟ್ಟೆ ಒಗಿತಾ ಇದ್ದಾಳೆ. ಇದು ಒಣಮರ ಅಂದ್ರೆ ಡ್ರೈ ಆಗಿದೆ ನೋಡಿ, ಎಲೆಗಳೇನು ಕಾಣಿಸ್ತಾ ಇಲ್ಲ ಈ ಮರಕ್ಕೆ, ಇದು ಏನು ಒಣಮರ. ಓ ಒದೆ. ಓ ಒಣಮರ. ಓ ಒಗೆ. ಇಲ್ಲಿ ಒಡವೆಯ ಚಿತ್ರ ಬರೆಯಿರಿ ಅಥವಾ ಅಂಟಿಸಿ ಅಂತ ಕೊಟ್ಟಿದ್ದಾರೆ. ಒಡವೆ ಅಂದ್ರೆ ಆಭರಣ ಮಕ್ಕಳೇ, ನಿಮ್ ಮಮ್ಮಿ ಹಾಕೋತಾರಲ್ಲ ಇಲ್ಲಿ, ಕೊರಳಿಗೆ ಹಾಕೊಳ್ಳೋದು, ಕಿವಿಗೆ ಹಾಕೊಳ್ಳೋದು, ಮೂಗಿಗೆ ಹಾಕೊಳ್ಳೋದು, ಕೈಗೆ ಹಾಕೊಳ್ಳೋದು, ಅದಕ್ಕೆಲ್ಲ ಏನಂತಾರೆ ಆಭರಣ ಅಥವಾ ಒಡವೆ ಅಂತಾರೆ. ಇಲ್ಲಿ ನೀವು ಯಾವ್ದಾದ್ರೂ ಒಡವೆ ಚಿತ್ರನ ಬಿಡಿಸಬಹುದು, ಅಂದ್ರೆ ಕಿವಿಗೆ ಕಿವಿಯೊಳಗೆ ಹಾಕೋತೀವಲ್ಲ ಓಲೆ, ಅದು ಬಿಡಿಸಬಹುದು. ಇಲ್ಲಾಂದ್ರೆ ಸರ ಬಿಡಿಸಬಹುದು, ಯಾವುದು ಚಿತ್ರನೂ ನೀವು ಬಿಡಿಸಬಹುದು. ನಾನು ನಿಮ್ಗೆ ಇಲ್ಲೊಂದು ಸರ ಬಿಡಿಸಿ ತೋರಿಸ್ತೀನಿ ನೋಡಿ. ಹೀಗೆ ಯಾವುದೇ ಆಭರಣ ಬಿಡಿಸಿದ್ರು ಅದು ಒಡವೆ ಆಗುತ್ತೆ. ಇದಕ್ಕೆ ಹೀಗೆ ಒಂದು ಚೈನ್ ಇರುತ್ತೆ. ಇಲ್ಲಿ ಒಂದು ಕೆಳಗೆ ನೀವು ಪದಕನ ಮಾಡ್ಬೋದು, ಅಂದ್ರೆ ಲಾಕೆಟ್. ಇದು ಏನಾಯ್ತು? ಈಗ ಸರ ಆಯ್ತು. ಇದಕ್ಕೆ ಕಲರ್ ಕೂಡ ನೀವು ಹಚ್ಚಬಹುದು. ಆಯ್ತಾ? ಇಲ್ಲಿ ಒಲೆಯ ಚಿತ್ರ ಬರೆಯಿರಿ ಅಥವಾ ಅಂಟಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಟ್ಟಿಗೆ ಹಾಕಿ ಒಲೆ ಮಾಡ್ತಾ ಬೆಂಕಿ ಉರಿಸ್ತಾರಲ್ಲ, ಅದಕ್ಕೇನಂತಾರೆ ಒಲೆ. ಅದರ ಚಿತ್ರನ ನೀವು ಇಲ್ಲಿ ಬಿಡಿಸ್ಬೇಕು ಅಥವಾ ಅಂಟಿಸ್ಬೇಕು. ಆಯ್ತಾ? ಇದಾದ್ಮೇಲೆ ನೀವು ಕೆಳಗೆ ಕೊಟ್ಟಿರುವ ಲೈನಲ್ಲಿ ಟ್ರೇಸ್ ಮಾಡಿ.
ಇದ್ಯಾವ ಅಕ್ಷರ ಆಯ್ತು ಒ ಇದನ್ನ ಕೆಳಗಿನ ಲೈನ್ ಅಲ್ಲೂ ಕೂಡ ಬರಿಬೇಕು ಇಲ್ಲಿಗೆ ನಿಲ್ಲಿಸಬೇಕು ಮಕ್ಕಳೇ ಮೇಲ್ಮಟ್ಟ ತಗೊಂಡು ಹೋಗಬಾರದು ಇಷ್ಟೇ ಮಾಡಬೇಕು ಇದು ಒ ಒಲೆ ಒ ಒದೆ ಒ ಒಡವೆ ಒ ಒಣಮರ ಒ ಒಗೆ ಹೀಗೆ ಶಬ್ದಗಳನ್ನು ಉಚ್ಚಾರ ಮಾಡ್ತಾ ಬರಿಬೇಕು ಇಲ್ಲಿ ನೋಡಿ ಮಕ್ಕಳೇ ಈ ರೀತಿಯಾಗಿ ಬರಿಬೇಡಿ ಇದನ್ನು ಇಲ್ಲಿ ಮಟ್ಟ ನೀವು ತಗೊಂಡು ಹೋಗಿ ಇದು ಮೇಲಿನ ಗೆರೆಗೆ ಯಾವಾಗೂ ತಾಗಿಸಬಾರ್ದು ಓ ಬರಿಬೇಕಾದ್ರೆ ಹೀಗೆ ತಾಗಿಸಿದ್ರೆ ಇದು ತಪ್ಪು ಅಕ್ಷರ ಇದನ್ನು ಇಷ್ಟೇ ಬರಿಬೇಕು ನೀವು ಇಲ್ಲೇ ನಿಲ್ಲಿಸಬೇಕು ಆಯಿತಾ ಇದೇ ರೀತಿಯಾಗಿ ಪೂರ್ತಿ ಪೇಜನ್ನು ಮುಗಿಸ್ಬೇಕು ಆಯಿತಾ ಧನ್ಯವಾದ ಮಕ್ಕಳೇ